ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು EdCIL ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಹೌದು ಫ್ರೆಂಡ್ಸ್, ಇಲ್ಲಿ ಹೆಡ್ಲೈನ್ಸ್ ಅಲ್ಲಿ ಹೇಳಿರುವಂತೆ EdCIL ಸ್ಕಾಲರ್ಶಿಪ್ 2021-22 ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಯೋಣ. ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸುವುದರಿಂದ 100,000 ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ಪಡಿಬಹುದು. ಹಾಗಾದ್ರೆ ಯಾವ್ಯಾವ ವಿದ್ಯಾರ್ಥಿಗಳು ಈ ಒಂದು EdCIL ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು, ಮತ್ತೆ ಇದಕ್ಕೆ ಎಲಿಜಿಬಿಲಿಟಿ ಏನೇನಿವೆ, ಅಂದ್ರೆ ಅರ್ಹತೆಗಳು ಏನೇನಿವೆ, ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ, ಅಂದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಮತ್ತೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಪ್ರೊಸೆಸ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಈ ಒಂದು EdCIL ಸ್ಕಾಲರ್ಶಿಪ್ ಅನ್ನ ಅಂದ್ರೆ ಲಾಂಚ್ ಮಾಡಿರುವಂತದ್ದು July 24 ಲಾಂಚ್ ಮಾಡಿದ್ದಾರೆ. ಅಂದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ July 24 ಸ್ಟಾರ್ಟ್ ಆಗಿದೆ. ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಬೇಕು. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ನೀವು ಓಪನ್ ಮಾಡ್ಕೊಬಹುದು. ಫ್ರೆಂಡ್ಸ್, ಈ ಒಂದು ಲಿಂಕ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು EdCIL ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇಲ್ಲಿ ನಿಮ್ಗೆ ತಿಳಿಸ್ಕೊಡಲಾಗಿದೆ. ಅಂದ್ರೆ ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ನಲ್ಲಿ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ವಿದ್ಯಾರ್ಥಿಗಳಿಗೆ ಅನ್ನೋದನ್ನ ಮೊದಲಿಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ 100,000 ನೀವು ಉಚಿತವಾದಂತ ಸ್ಕಾಲರ್ಶಿಪ್ ಅನ್ನ ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ನಲ್ಲಿ ಪಡಿಬಹುದು. ಹಾಗಾದ್ರೆ ಯಾವ್ಯಾವ ರೀತಿಯ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಕೆಳಗಡೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲಿಜಿಬಿಲಿಟಿ ಯಾವ್ಯಾವ ಇರಬೇಕು, ಅಂದ್ರೆ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅನ್ನೋದನ್ನ ಇಲ್ಲಿ ಡೀಟೇಲ್ ಆಗಿ ಕೊಡಲಾಗಿದೆ. ಮೊದಲನೇದಾಗಿ ಯಾವ ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸುತ್ತಾನೆ ಆ ವಿದ್ಯಾರ್ಥಿ SSLC ಯಲ್ಲಿ 50% ಅಂಕಗಳನ್ನ ಪಡೆದಿರಬೇಕು. ಇನ್ನು PUC ಯಲ್ಲಿ 50% ಅಂಕಗಳನ್ನ ಪಡೆದಿರಬೇಕು. ಈ ರೀತಿ ಇದ್ದಂತ ವಿದ್ಯಾರ್ಥಿಗಳು ಮಾತ್ರ ಈ ಒಂದು EdCIL ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಅದೇ ರೀತಿಯಾಗಿ ಯಾವ ವಿದ್ಯಾರ್ಥಿಗಳು, ಅಂದ್ರೆ ಯಾವ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು, ಅಂದ್ರೆ ಇಲ್ಲಿ ನೋಡ್ತಿರ್ಬೋದು BE/BTECH ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದ್ರ ಜೊತೆಗೆ BHE ಅಂದ್ರೆ ಬ್ಯಾಚುಲರ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ BCE ಬ್ಯಾಚುಲರ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಈ ಎಲ್ಲಾ ವಿದ್ಯಾರ್ಥಿಗಳು ಕೆಲವೊಂದು ಬೇರೆ ಬೇರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಕ್ ಬರೋದಲ್ಲ, ಪರ್ಟಿಕ್ಯುಲರ್ ಆಗಿ ಈ ಒಂದು ತರಗತಿಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ವರ್ಮಾನ ಎಷ್ಟಿರ್ಬೇಕಂದ್ರೆ 500,000 ಒಳಗಡೆ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ವರ್ಮಾನ ಇಲ್ಲಿ ಇರಬೇಕಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ST ಮತ್ತೆ NT ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಹೆಚ್ಚಿನ ಒಂದು ಆದ್ಯತೆಯನ್ನ ಈ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೊಡಲಾಗುತ್ತೆ. ಫ್ರೆಂಡ್ಸ್, ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವಿದ್ಯಾರ್ಥಿಯ ಒಂದು ಫೋಟೋ ಬೇಕಾಗುತ್ತೆ, ಎರಡನೇದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಮೂರನೇದು ಐಡೆಂಟಿ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಕಾರ್ಡ್ ಆಗಿರ್ಬೋದು, ಅದ್ರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ. ಅದ್ರ ಜೊತೆಗೆ 10th ಮತ್ತೆ 12th ಪಾಸ್ ಆಗಿರುವಂತಹ ಅಥವಾ ಡಿಪ್ಲೊಮಾ ಪಾಸ್ ಆಗಿರುವಂತಹ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇಲ್ಲಿ ಬೇಕಾಗುತ್ತೆ. ಇನ್ನು ಅಡ್ಮಿಷನ್ ಮಾಡಿಸುವಂತಹ ಫೀ ರಿಸಿಪ್ಟ್ ಕೂಡ ಕರೆಂಟ್ ಇಯರ್ದು, ಅಂದ್ರೆ ಈ ವರ್ಷ ಏನು ಅಡ್ಮಿಷನ್ ಮಾಡಿಸಿರ್ತೀರಿ ನೀವು ಆ ಒಂದು ಅಡ್ಮಿಷನ್ ಫೀಸ್ ಕೂಡ ಬೇಕಾಗುತ್ತೆ. ಅಂದ್ರೆ ಅದ್ರ ಜೊತೆಗೆ ಟ್ಯೂಷನ್ ಫೀಸ್ ಮತ್ತೆ ನಾನ್ ಟ್ಯೂಷನ್ ಫೀಸ್ ಕೂಡ ಇದ್ರು ಕೂಡ ನಡೆಯುತ್ತೆ. ಮತ್ತೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಂದ್ರೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಇನ್ನು ಕಾಲೇಜ್ ಅಡ್ಮಿಷನ್ ಲೆಟರ್ ಅಥವಾ ಬೋನಫೈಡ್ ಸರ್ಟಿಫಿಕೇಟ್ ಏನಿರುತ್ತೆ ಅದು ಕೂಡ ನಿಮ್ಗೆ ಇಲ್ಲಿ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ ಗಳು ಇತ್ತಪ್ಪ ಅಂತಂದ್ರೆ ಈ ಸ್ಕಾಲರ್ಶಿಪ್ ಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ನಂತರ ಈ ಒಂದು EdCIL ಸ್ಕಾಲರ್ಶಿಪ್ ಗೆ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಮೊದಲು ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬೇಕು. ಅಂದ್ರೆ ಈ ಒಂದು ರಿಜಿಸ್ಟರ್ ಮಾಡ್ಕೊಳ್ಳುವಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ರಿಜಿಸ್ಟರ್ ಮೊದಲು ಆಗ್ಬೇಕು. ನಂತರ ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಈ ಒಂದು ಲಿಂಕ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನ್ಯೂ ಯೂಸರ್ ಮತ್ತೆ ರಿಜಿಸ್ಟರ್ ನಾವು ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ರಿಜಿಸ್ಟರ್ ನಾವು ಮೇಲೆ ನೀವು ಕ್ಲಿಕ್ ಮಾಡಿ. ಅಂದ್ರೆ ಹೊಸದಾಗಿ ಇಲ್ಲಿವರೆಗೆ ಈ ಒಂದು ವೆಬ್ಸೈಟ್ ಗೆ ಲಿಂಕ್ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಅವರು ರಿಜಿಸ್ಟರ್ ಮೊದಲು ಆಗ್ಬೇಕು ಕಂಪಲ್ಸರಿ. ರಿಜಿಸ್ಟರ್ ಆಗ್ಲಾರ್ದನೆ ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ.
ಅಂದ್ರೆ ಇಲ್ಲಿ ರಿಜಿಸ್ಟರ್ ಯಾವ ರೀತಿ ಆಗ್ಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು, ಮೊದಲು ನಿಮ್ಮ ಹೆಸರು ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರುತ್ತೆ ಅದ ರೀತಿ ಹೆಸರನ್ನ ಹಾಕ್ಬೇಕು, ಮೊಬೈಲ್ ನಂಬರ್ನ ಹಾಕ್ಬೇಕು, ಇಮೇಲ್ ಐ ಡಿನ ಹಾಕ್ಬೇಕು, ನಂತರ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕು. ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಈ ಒಂದು ಕ್ಯಾಪ್ಚರ್ ಕೋಡ್ನ ಇಲ್ಲಿ ಕೆಳಗಡೆ ನೀವು ಹಾಕ್ಬೇಕು. ಈ ಒಂದು ಕ್ಯಾಪ್ಚರ್ ಕೋಡ್ನ ಹಾಕಿ ಕೆಳಗಡೆ ಐ ಅಗ್ರಿ ಅಂತ ಒಂದು ಬಾಕ್ಸ್ ಇದೆ ನೋಡ್ತಿರ್ಬೋದು, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಕೊಟ್ಟಂತ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು ಜನರೇಟ್ ಓ ಟಿ ಪಿ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಕೊಟ್ಟಂತ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿನ ಇಲ್ಲಿ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ನೀವು ನೋಡ್ತಿರ್ಬೋದು ಥ್ಯಾಂಕ್ ಯು ಫಾರ್ ರಿಜಿಸ್ಟರ್ ಆನ್ ವಿದ್ಯಾಶ್ರೀ ಪೋರ್ಟಲ್ ಅಂತ ಬರುತ್ತೆ ನಿಮಗೆ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಆನ್ ಆಕ್ಟಿವ್ ಇಮೇಲ್ ಹ್ಯಾಸ್ ಬಿನ್ ಸೆಂಟ್ ಆನ್ ಯುವರ್ ರಿಜಿಸ್ಟರ್ ಇಮೇಲ್ ಅಡ್ರೆಸ್, ದಿ ಇಮೇಲ್ ಕಂಟೇನ್ ಏನ್ ಲಿಂಕ್ ವಿಚ್ ಯು ಶುಡ್ ಕ್ಲಿಕ್ ಟು ಆಕ್ಟಿವ್ ಯುವರ್ ಅಕೌಂಟ್. ಅಂದ್ರೆ ನಿಮ್ಮ ಇಮೇಲ್ ಐ ಡಿ ಕೊಟ್ಟಿರ್ತೀರಲ್ಲ ಅದಕ್ಕೆ ಒಂದು ಲಿಂಕ್ ಕಳಿಸಲಾಗಿರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಆಕ್ಟಿವ್ ಆಗುತ್ತಂತ ನಿಮ್ಮ ಇಮೇಲ್ ಐ ಡಿಗೆ ಏನು ಕೊಟ್ಟಿರ್ತೀರ ಅದನ್ನ ನೀವು ಚೆಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ವಿದ್ಯಾಶ್ರೀ ಪೋರ್ಟಲ್ ಕಡೆಯಿಂದ ಒಂದು ಇಮೇಲ್ ಬಂದಿರುವಂಥದ್ದು, ನಾನು ಇದ್ರ ಮೇಲೆ ಈಗ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಲಿಂಕ್ ಕೊಡಲಾಗಿದೆ, ಕ್ಲಿಕ್ ಬಿಲೋ ಲಿಂಕ್ ಅಂತ ಒಂದು ಆಪ್ಷನ್ ಇದೆ ನೋಡ್ತಿರ್ಬೋದು, ಆಕ್ಟಿವ್ ಯುವರ್ ಅಕೌಂಟ್ ಅಂತ, ಜಸ್ಟ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಂತರ ನೋಡ್ತಿರ್ಬೋದು ಯು ಹ್ಯಾವ್ ಬೀನ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಆನ್ ವಿದ್ಯಾಶ್ರೀ ಪೋರ್ಟಲ್, ಕೈಂಡ್ಲಿ ಕ್ಲಿಕ್ ಕೇರ್ ಟು ಲಾಗಿನ್ ವಿದ್ಯಾಶ್ರೀ ಅಕೌಂಟ್ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ಲಾಗಿನ್ ಆಗಕ್ಕೆ ಕ್ಲಿಕ್ ಕೇರ್ ಟು ಅಂತ ಇದೆ, ಇಲ್ಲಿಂದಾದ್ರೂ ನೀವು ಕ್ಲಿಕ್ ಮಾಡಿ ಲಾಗಿನ್ ಆಗ್ಬೋದು, ಇಲ್ಲದ್ರೆ ಮೇಲ್ಗಡೆ ಇಲ್ಲಿ ನೋಡ್ತಿರ್ಬೋದು ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿಂದ ಬೇಕಾದ್ರೂ ನೀವು ಲಾಗಿನ್ ಅನ್ನ ಮಾಡ್ಕೋಬಹುದು. ಈಗ ನಾನು ಲಾಗಿನ್ ಮಾಡ್ತೀನಿ, ಯಾಕಂದ್ರೆ ರಿಜಿಸ್ಟರ್ ಈಗ ಆಲ್ರೆಡಿ ನಾವು ಆಗಿದ್ವಿ. ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ನ ಹಾಕಿ ಈಗ ಈ ಒಂದು ಅಕೌಂಟ್ಗೆ ಲಾಗಿನ್ ಆಗೋಣ. ಫ್ರೆಂಡ್ಸ್, ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ, ಇಲ್ಲಿ ನೋಡ್ತಿರ್ಬೋದು ಕ್ಲೋಸ್ ಬಟನ್ ಇದೆ, ಜಸ್ಟ್ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂತರ ನಿಮಗೆ ಅಪ್ಲಿಕೇಶನ್ ಐ ಡಿ ಕೂಡ ಇಲ್ಲಿ ಈ ರೀತಿಯಾಗಿ ಶೋ ಆಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಮೈ ಡ್ಯಾಶ್ ಬೋರ್ಡ್ ಕೆಳಗಡೆ ಪ್ಲೀಸ್ ಫಿಲ್ ಅಪ್ ಪ್ರೊಫೈಲ್ ಫ್ರಮ್ ಫಸ್ಟ್ ಅಂತ ನಿಮಗೆ ಕಾಣುತ್ತೆ. ಇದು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಫಸ್ಟ್ ನಿಮ್ಮ ಪ್ರೊಫೈಲ್ ಫಾರ್ಮ್ ಅನ್ನ ಫಸ್ಟ್ ಫುಲ್ಫಿಲ್ ಮಾಡಬೇಕು. ಇಲ್ಲಿ ಯಾವ ರೀತಿ ಫುಲ್ಫಿಲ್ ಮಾಡೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಪ್ಲಿಕೇಂಟ್ ಡೀಟೇಲ್ಸ್ ಅಂತ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಂಟ್ ಡೀಟೇಲ್ಸ್ ಆದ್ಮೇಲೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಇನ್ನೂ ಭಾಳಷ್ಟು ಕಾಲಮ್ಗಳನ್ನ ನೀವು ತುಂಬಬೇಕು, ಅಂದರೆ ಕರೆಂಟ್ ಅಕಾಡೆಮಿಕ್ ಡೀಟೇಲ್ಸು ಮತ್ತು ಎಜುಕೇಷನ್ ಡೀಟೇಲ್ಸ್ನ ನೀವು ಫುಲ್ಫಿಲ್ ಮಾಡಬೇಕು. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಬಂದು ಮೊದಲಿಗೆ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಫೋಟೋ ಕೇಳಿದರೆ ಫೋಟೋವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಫುಲ್ ನೇಮ್ ಆಟೋಮೆಟಿಕ್ ಬಂದಿರುತ್ತೆ, ಇಲ್ಲಿ ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ನ ನೀವಿಲ್ಲಿ ಹಾಕಬೇಕು. ಫ್ರೆಂಡ್ಸ್, ನಂತರ ಮೇಲ್ ಫಿಮೇಲ್ ಅನ್ನೋದನ್ನ ನೀವು ಹಾಕಬೇಕು. ನಂತರ ನಿಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ಮ್ಯಾರಿಡ ಅನ್ಮ್ಯಾರಿಡ ಅನ್ನೋದನ್ನ ಹಾಕಬೇಕು. ನಂತರ ನಿಮ್ಮ ಇಮೇಲ್ ಐ ಡಿ ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿರುತ್ತೆ. ಫ್ರೆಂಡ್ಸ್, ನಂತರ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಆಟೋಮೆಟಿಕ್ ಆಗಿ ತಾಳುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ, ಐಡೆಂಟಿ ಪ್ರೂಫ್ ಅನ್ನ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಮೊದಲಿಗೆ ಡಾಕ್ಯುಮೆಂಟ್ಗಳನ್ನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು, ಇಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಫ್ಯಾಮಿಲಿಯ ಅಂದ್ರೆ ವಾರ್ಷಿಕ ವರ್ಮಾನ ಎಷ್ಟು ಅನ್ನೋದನ್ನ ನೀವಿಲ್ಲಿ ಹಾಕಬೇಕು. ನಂತರ ನೋಡ್ತಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ, ಇನ್ಕಮ್ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ ಕಮ್ಯುನಿಕೇಶನ್ ಅಡ್ರೆಸ್ ಕೇಳುತ್ತೆ, ನಿಮ್ಮ ಅಡ್ರೆಸ್ನ ಹಾಕಿ ನಿಮ್ಮ ಪಿನ್ ಕೋಡ್ನ ಹಾಕಬೇಕು. ಮತ್ತೆ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಅಡ್ರೆಸ್ ಅನ್ನು ತೋರಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಅಡ್ರೆಸ್ ಏನಿದೆ ಆಟೋಮೆಟಿಕ್ ಆಗಿ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಅಡ್ರೆಸ್ ಪ್ರೂಫ್ನ ಅಪ್ಲೋಡ್ ಮಾಡಬೇಕು, ಯಾವುದಾದ್ರು ಒಂದು ಅಡ್ರೆಸ್ ಪ್ರೂಫ್ನ ಅಪ್ಲೋಡ್ ಮಾಡಿ. ನಂತರ ಬ್ಯಾಂಕ್ ಡೀಟೇಲ್ಸ್ನ ಹಾಕಿ ಅಂತ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ನಲ್ಲಿ ಬಂದು ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ 2 ಸಲ ಎಂಟ್ರಿ ಮಾಡಬೇಕು, ಬ್ಯಾಂಕ್ IFSC ಕೋಡ್ ನಂಬರ್ನ ಹಾಕಬೇಕು, ಮತ್ತು ಆಟೋಮೆಟಿಕ್ಕಾಗಿ ಇಲ್ಲಿ ನಿಮ್ಮ ಬ್ಯಾಂಕ್ ಹೆಸರು, ಬ್ರಾಂಚು ಅದೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ನಂತರ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಯಾವ ರೀತಿ ಹೆಸರುತ್ತೆ ಆ ರೀತಿ ಇಲ್ಲಿ ಹೆಸರನ್ನ ಎಂಟ್ರಿ ಮಾಡಬೇಕು, ಮತ್ತು ಬ್ಯಾಂಕ್ ಪಾಸ್ಬುಕ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟು ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಆಮೇಲೆ ಕರೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕೇಳುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದೊಂದಾಗಿ ನೀವು ಎಂಟ್ರಿ ಮಾಡಬೇಕು. ನಂತರ ನಿಮಗೆ ಕರೆಂಟ್ ಅಕಾಡೆಮಿಕ್ ಡೀಟೇಲ್ಸ್ನಲ್ಲಿ ಬಂದು ನಿಮಗೆ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಫುಲ್ಫಿಲ್ ಮಾಡಬೇಕನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಿಮಗೆ ಏನು ಎಸ್ ಅಂತ ಇದೆ ಅದನ್ನ ಅದೇ ರೀತಿ ಬಿಟ್ಬಿಡಿ. ನಂತರ ಕೋರ್ಸ್ ಲೆವೆಲ್, ನೀವು ಯಾವ ಕೋರ್ಸ್ ಅನ್ನ ಮಾಡ್ತಿದ್ರೆ ಅನ್ನೋದನ್ನ ಇಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಒಂದು ಕೋರ್ಸ್ಗಳು ಏನಿದಾವೆ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೋರ್ಸ್ ನೇಮ್ ಅನ್ನ ಹಾಕ್ಬೇಕು ಇಲ್ಲಿ. ಕೋರ್ಸ್ ನೇಮ್ ಹಾಕಿದ್ಮೇಲೆ ಇಲ್ಲಿ ಮತ್ತೆ ಕೆಳಗಡೆ ಬರಬೇಕಾಗುತ್ತೆ, ನೇಮ್ ಆಫ್ ದಿ ಇನ್ಸ್ಟಿಟ್ಯೂಟ್, ಅಂದ್ರೆ 4 ಅಕ್ಷರಗಳನ್ನ ಹಾಕಿದ್ರೆ ಸಾಕು ಇಲ್ಲಿ ಆಟೋಮೆಟಿಕ್ ತಾನುತ್ತೆ ಯಾವ ಇನ್ಸ್ಟಿಟ್ಯೂಟ್ ನಲ್ಲಿ ನೀವು ಸ್ಟಡಿ ಮಾಡ್ತಿದ್ರೆ ಅಂತ, ಮತ್ತೆ ನಿಮ್ಮ ಸ್ಟೇಟ್ ಯಾವುದು ಅನ್ನೋದನ್ನ ನೀವಿಲ್ಲಿ ಹಾಕ್ಬೇಕಾಗುತ್ತೆ. ನಂತರ ನಿಮ್ಮ ಟ್ಯೂಷನ್ ಫೀಸ್ ಎಷ್ಟು ಅನ್ನೋದನ್ನ ನೀವಿಲ್ಲಿ ಹಾಕ್ಬೇಕಾಗುತ್ತೆ. ನಂತರ ಟ್ಯೂಷನ್ ಫೀಸ್ಗೆ ಸಂಬಂಧಪಟ್ಟಂತ ರಿಸಿಪ್ಟ್ ಏನಾದರೂ ಇತ್ತಪ್ಪ ಅಂತಂದ್ರೆ ಅದನ್ನ ಅಪ್ಲೋಡ್ ಮಾಡಬೇಕು, ಮತ್ತೆ ನಾನ್ ಟ್ಯೂಷನ್ ಫೀಸ್ ಏನಾದರೂ ಇತ್ತಪ್ಪ ಅಂತಂದ್ರೆ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಅದರ ಒಂದು
ಟೋಟಲ್ ಕರೆಂಟ್ ಫೀಸ್ ಅಂದ್ರೆ ನಿಮ್ಗೆ ಏನು ಈ ವರ್ಷದ್ದು ಟೋಟಲ್ ಫೀಸ್ ಎಷ್ಟಾಗುತ್ತೆ ಅನ್ನೋದನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ಗೆ ಅಡ್ಮಿಷನ್ ಲೆಟರ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಅಡ್ಮಿಷನ್ ಮಾಡಿಸಿರ್ತಿರಲ್ಲ ಆ ಒಂದು ಅಡ್ಮಿಷನ್ ಲೆಟರ್ನ ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ಯಾವ್ದಾದ್ರು ಗೌರ್ಮೆಂಟ್ ಸ್ಕಾಲರ್ಶಿಪ್ ಅನ್ನ ಪಡೆದಿದ್ರ ಅಂತ ಕೇಳುತ್ತೆ. ನೋ ಅಂತ ಅದು ಕಾಲಂ ಹಂಗೆ ಇರಲಿ. ಇಷ್ಟೆಲ್ಲ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ರೈಟಿಗೆ ಸೇವ್ ಅಂತ ಆಪ್ಷನ್ ಇದೆ. ಈ ಒಂದು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು, ಇಲ್ಲಾಂದ್ರೆ ಮೂರು ಆಪ್ಷನ್ಗಳನ್ನ ತುಂಬಿದ ಮೇಲೆ ಲಾಸ್ಟಿಗೆ ಸೇವ್ ಮಾಡ್ಬೋದು. ಈಗ ಮೂರನೇ ಸ್ಟೆಪ್ಪು ನಿಮಗೆ ಎಜುಕೇಶನ್ ಡೀಟೇಲ್ಸ್ ಅಂತ ಕೇಳುತ್ತೆ. ಎರಡನೇ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಎಜುಕೇಶನ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಎಜುಕೇಶನ್ ಡೀಟೇಲ್ಸ್ನಲ್ಲಿ ಬಂದು ನಿಮಗೆ SSLC ಮತ್ತು PUC ಡೀಟೇಲ್ಸ್ ಕೇಳುತ್ತೆ, ಮತ್ತು ಕರೆಂಟ್ ಇಯರ್ ನೀವು ಏನು ಎಜುಕೇಶನ್ ಮಾಡ್ತಿದ್ರೆ ಅನ್ನೋದನ್ನ ಹಾಕಬೇಕು. ಮೊದಲಿಗೆ ಇಲ್ಲಿ ನೋಡ್ತಿರ್ಬೋದು ಕ್ಲಾಸ್ 10 ಅಂತ ಇದೆ. ನಿಮ್ಮ ಒಂದು ನೇಮ್ ಆಫ್ ಇನ್ಸ್ಟಿಟ್ಯೂಟ್ ಅಂದರೆ SSLC ಎಲ್ಲಿ ಮಾಡಿದ್ರ, ಯಾವ ಇನ್ಸ್ಟಿಟ್ಯೂಟ್ನಲ್ಲಿ ಮಾಡಿದ್ರ ಅನ್ನೋದನ್ನ ನೀವು ಇಲ್ಲಿ ಇನ್ಸ್ಟಿಟ್ಯೂಟ್ ಹಾಕಬೇಕು. ಮತ್ತು ನಿಮ್ಮ ರಾಜ್ಯ ಯಾವುದು ಅನ್ನೋದನ್ನ, ಯಾವ ರಾಜ್ಯದಲ್ಲಿ ಹತ್ತನೇ ತರಗತಿಯನ್ನು ನೀವು ಪಾಸ್ ಮಾಡಿದ್ರೆ ಅನ್ನೋದನ್ನ ಹಾಕಬೇಕು. ನಂತರ ಯಾವ ಇಯರ್ನಲ್ಲಿ ಯಾವ ಮಂತ್ನಲ್ಲಿ ನೀವು ಪಾಸ್ ಆದ್ರಿ ಅನ್ನೋದನ್ನ ಇಲ್ಲಿ ಹಾಕಬೇಕಾಗುತ್ತೆ. ನಂತರ ನಿಮಗೆ SSLC ನೀವು ಎಷ್ಟು ಮಾರ್ಕ್ಸ್ ತೆಗೆದಿರಾ, ಟೋಟಲ್ ಎಷ್ಟು ಮಾರ್ಕ್ಸ್ ಇತ್ತು, ಮತ್ತು ಟೋಟಲ್ ನೀವು ಎಷ್ಟು ಮಾರ್ಕ್ಸನ್ನು ತೆಗೆದಿದ್ದೀರಾ, ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದನ್ನ ಹಾಕಬೇಕು. ಇಷ್ಟು ಹಾಕಿದ ನಂತರ ಇಲ್ಲಿ ಕೆಳಗಡೆ ನಿಮಗೆ ಅಪ್ಲೋಡ್ ಮಾರ್ಕ್ಸ್ ಕಾರ್ಡ್ ಅಂತ ಕೇಳುತ್ತೆ. SSLC ಮಾರ್ಕ್ಸ್ ಕಾರ್ಡ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ 12th ಕ್ಲಾಸ್ ಬಗ್ಗೆ ಕೇಳುತ್ತೆ, ಅಂದರೆ PUC ಬಗ್ಗೆ. PUC ಯಾವ ಇನ್ಸ್ಟಿಟ್ಯೂಟ್ನಲ್ಲಿ ಮಾಡಿದ್ರಿ, ಯಾವ ಸ್ಟೇಟ್ನಲ್ಲಿ ಮಾಡಿದ್ರಿ, ಯಾವ ವರ್ಷದಲ್ಲಿ ಪಾಸ್ ಆದ್ರೆ ಅನ್ನೋದನ್ನ ಹಾಕಬೇಕು. ಮತ್ತು ಎಷ್ಟು ಮಾರ್ಕ್ಸ್ ಬಂದಿದ್ರೆ, ಟೋಟಲ್ ಮಾರ್ಕ್ಸ್ ಎಷ್ಟು, ಅದರಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದ್ರ, ಎಷ್ಟು ಪರ್ಸೆಂಟೇಜ್ ತೆಗೆದಿದ್ರ ಅನ್ನೋದನ್ನ ನೀವಿಲ್ಲಿ ಹಾಕಬೇಕು. ನಂತರ ನಿಮಗೆ PUC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. PUC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿ ಕರೆಂಟ್ ಎಜುಕೇಷನ್ ಡೀಟೇಲ್ಸ್ ಅಂದರೆ ಈ ವರ್ಷ ಯಾವ ಒಂದು ಕೋರ್ಸ್ಗೆ ಅಡ್ಮಿಷನ್ ಮಾಡಿಸಿದ್ರೆ ಅನ್ನೋದನ್ನ ಇಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಇಯರ, ಸೆಕೆಂಡ್ ಇಯರ, ಥರ್ಡ್ ಇಯರ, ನಿಮಗೆ ಯಾವ ಇಯರ್ನಲ್ಲಿ ನೀವು ಓದ್ತಿದ್ರೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಇಷ್ಟೆಲ್ಲ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ಡೈರೆಕ್ಟಾಗಿ ಕೆಳಗಡೆ ಸೇವ್ ಅಂತಿದೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದಂತಾಗುತ್ತೆ. ಇದರ ಒಂದು ಪ್ರಿಂಟೌಟ್ನ ನೀವು ತಗೊಳ್ಬೇಕು, ಯಾಕಂದರೆ ಮುಂದಿನ ದಿನಗಳಲ್ಲಿ ಇದರ ಒಂದು ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಅಥವಾ ರೆಫರೆನ್ಸ್ಗೆ ಈ ಒಂದು ಪ್ರಿಂಟೌಟ್ ಬೇಕಾಗುತ್ತೆ. ಈ ರೀತಿಯಾಗಿ EdCIL ಸ್ಕಾಲರ್ಶಿಪ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿ 100,000 ಉಚಿತವಾದಂಥ ಸ್ಕಾಲರ್ಶಿಪ್ಪನ್ನು ಪಡಿಬೋದು. ಫ್ರೆಂಡ್ಸ್, ನಂತರ ನಿಮಗೆ ಈ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಏನೇ ಒಂದು ಕಂಪ್ಲೇಂಟ್ ಮಾಡಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಲಾಗಿನ್ ಪೇಜ್ನಲ್ಲಿ ಮೈ ಗ್ರಾವೆನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಏನೋ ಒಂದು ಕಂಪ್ಲೇಂಟ್ ಇಶ್ಯೂ ಏನಾದಿತ್ತಪ್ಪ ಅಂತಂದರೆ ನೀವು ನ್ಯೂ ಗ್ರಾವೆನ್ಸಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕಂಪ್ಲೇಂಟನ್ನು ಅಂದರೆ ರೈಸ್ ಮಾಡ್ಬೋದು. ನಂತರ ನಿಮಗೆ ಟಿಕೆಟ್ ನಂಬರ್ ಎಲ್ಲ ಬರುತ್ತೆ, ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ.